ನಮಸ್ಕಾರ, ನಾನು ಅಕ್ಷಜ್ ಕೃಷ್ಣ. ನಾನು ಈಗ ನಿಶಾ ಮಿಲೆಟ್ ಬಗ್ಗೆ ಮಾತಾಡ್ತೇನೆ. ನಿಶಾ ಮಿಲೆಟ್ ಭಾರತದ ಪ್ರಸಿದ್ಧ ಈಜುಗಾರತಿ. ನಿಶಾ ಮಿಲೆಟ್ 2000 ಸಿಡ್ನಿ ಒಲಿಂಪಿಕ್ಸ್ ಈಜು ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಒಬ್ಬಳೆ ಮಹಿಳೆ. ಅವರಿಗೆ ಅನೇಕ ಗೋಲ್ಡ್ ಮೆಡಲ್ ಕೂಡ ಸಿಕ್ಕಿದೆ. ಅವರಿಗೆ ಅರ್ಜುನ ಅವಾರ್ಡ್, ರಾಜ್ಯೋತ್ಸವ ಅವಾರ್ಡ್ ಮತ್ತು ಏಕಲವ್ಯ ಅವಾರ್ಡ್ ಕೂಡ ಸಿಕ್ಕಿದೆ. ನಿಶಾ ಮಿಲೆಟ್ 5 ವರ್ಷ ಇರುವಾಗ ನೀರಿನಲ್ಲಿ ಮುಳುಗಿ ಹೋಗಿದರು. ಅನಂತರ ಅವರು ಈಜಲು ಭಯ ಪಡುತ್ತಿದ್ದರು. ಆದರೆ ಅವರ ತಂದೆ ಅವಳನ್ನು ಈಜಲು ಕಲಿಯಲು ಪ್ರೋತ್ಸಾಹಿಸಿದರು. ಅವರು 9ನೇ ವರ್ಷದಲ್ಲಿ ಈಜು ಕಲಿಯಲು ಪ್ರಾರಂಭಿಸಿದರು ಮತ್ತು ಪ್ರತಿದಿನ ತುಂಬ ಅಭ್ಯಾಸ ಮಾಡಿದರು. ನಿಶಾ ಮಿಲೆಟ್ ಸಿನಿ ಒಲಿಂಪಿಕ್ಸ್ನಲ್ಲಿ ಕೇವಲ 30 ಮಿಲಿಸೆಕೆಂಡ್ಸ್ ಇಂದ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಲಿಲ್ಲ. ಅನಂತರ ಅವರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಈಜನ್ನು ಕಂಟಿನ್ಯೂ ಮಾಡಲು ಆಗಲಿಲ್ಲ. ಆದರೆ ಅವರು ತಮ್ಮದೇ ಸ್ವಿಮ್ಮಿಂಗ್ ಅಕಾಡೆಮಿ ಶುರು ಮಾಡಿ ಎಲ್ಲರಿಗೂ ಈಜನ್ನು ಕಲಿಸುತ್ತಿದ್ದಾರೆ. ಅವರ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗುತ್ತಿದೆ. ಥ್ಯಾಂಕ್ ಯು.